ನಮ್ಮಲ್ಲಿ ತುಂಬಾ ಜನ ಏನು ಅನ್ಕೋತಾರಂದ್ರೆ ಕೇವಲ ಜೀನಿಯಸ್ ಬುದ್ಧಿವಂತರು ಮಾತ್ರ ಮ್ಯಾಥಮೆಟಿಕ್ಸ್ ಅಲ್ಲಿ ಒಳ್ಳೆಯ ಸ್ಕೋರ್ ಮಾಡುವುದಕ್ಕೆ ಸಾಧ್ಯ ಅಂತ ಅನ್ಕೋತಾರೆ ಆದ್ರೆ ಇದು ಕಂಪ್ಲೀಟ್ಲಿ ತಪ್ಪು ಒಮ್ಮೆ ನಿಮಗೆ ಮ್ಯಾಥ್ಸ್ ಯಾವ ತರ ಓದಬೇಕು ಯಾವ ತರ ಅರ್ಥ ಮಾಡ್ಕೋಬೇಕು ಅಂತ ಗೊತ್ತಾದ್ರೆ ಮ್ಯಾಥ್ಸ್ ನಿಮ್ಮ ಫೇವರೇಟ್ ಸಬ್ಜೆಕ್ಟ್ ಆಗುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮ್ಯಾಥಮೆಟಿಕ್ಸ್ ಯಾವ ತರ ಓದಬೇಕು ಯಾವ ತರ ಅರ್ಥ ಮಾಡ್ಕೋಬೇಕು ಅಂತ ನೋಡೋಣ ನೋಡಿ ಮ್ಯಾಥ್ಸ್ ಒಂದು ಎಂತ ಸಬ್ಜೆಕ್ಟ್ ಇದೆ ಅಂದ್ರೆ ಅದು ಕೆಲವರಿಗೆ ತುಂಬಾ ಇಷ್ಟ ಆಗುತ್ತೆ ಈಸಿ ಅನ್ಸುತ್ತೆ ಮತ್ತು ಇನ್ ಕೆಲವರಿಗೆ ಆ ಸಬ್ಜೆಕ್ಟ್ ಇಂದ ತುಂಬಾ ಭಯ ಆಗುತ್ತೆ ಭಯ ಯಾಕಾಗುತ್ತೆ ಅಂದ್ರೆ ಮ್ಯಾಥ್ಸ್ ಯಾವ ತರ ಓದಬೇಕು ಅಥವಾ ಯಾವ ತರ ಪ್ರಾಕ್ಟೀಸ್ ಮಾಡಬೇಕು ಅಂತ ಅವರಿಗೆ ಗೊತ್ತೇ ಇರಲ್ಲ ಆದ್ದರಿಂದ ಅವರಿಗೆ ಆ ಸಬ್ಜೆಕ್ಟ್ ಚೆನ್ನಾಗಿ ಅರ್ಥ ಆಗಲ್ಲ ಸೋ ಅವರಿಗೆ ಭಯ ಆಗುವುದಕ್ಕೆ ಶುರುವಾಗುತ್ತೆ ಆ ಭಯದ ಕಾರಣದಿಂದ ತುಂಬಾ ವಿದ್ಯಾರ್ಥಿಗಳು ಮ್ಯಾಥ್ಸ್ ಅಲ್ಲಿ ಕಡಿಮೆ ಸ್ಕೋರ್ ಮಾಡ್ತಾರೆ ಮತ್ತು ಫೇಲ್ ಕೂಡ ಆಗ್ತಾರೆ ಆದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳುವ ಟಿಪ್ಸ್ ನೀವು ಫಾಲೋ ಮಾಡಿದ್ರೆ ನೀವು ಮ್ಯಾಥ್ಸ್ ಅಲ್ಲಿ ಟಾಪರ್ ಆಗ್ತೀರಾ ಹೌದು ಅದಕ್ಕೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಸೋ ವಿದೌಟ್ ವೇಸ್ಟಿಂಗ್ ದ ಟೈಮ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ನಂಬರ್ ಒನ್ ಅಂಡರ್ಸ್ಟ್ಯಾಂಡ್ ದಿ ಬೇಸಿಕ್ಸ್ ತುಂಬಾ ವಿದ್ಯಾರ್ಥಿಗಳು ಒಂದು ಅತಿ ದೊಡ್ಡ ತಪ್ಪು ಮಾಡ್ತಾರೆ ಅದೇನಂದ್ರೆ ಅವರು ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಮಾಡಿಕೊಳ್ಳದೆ ಡೈರೆಕ್ಟ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡುವುದಕ್ಕೆ ಶುರು ಮಾಡ್ತಾರೆ ಅದರಿಂದ ಏನಾಗುತ್ತೆ ಅಂದ್ರೆ ಯಾವ್ದಾದ್ರೂ ಒಂದು ಸ್ಟೆಪ್ ಅರ್ಥ ಆಗ್ಲಿಲ್ಲ ಅಂದ್ರೆ ಅವರು ಆ ಸ್ಟೆಪ್ ನ ಗಟ್ ಹೊಡಿತಾರೆ ಬಯಾಟ್ ಮಾಡ್ತಾರೆ ಏನು ಅರ್ಥ ಮಾಡಿಕೊಳ್ಳದೆ ಇದ್ದಕ್ಕಿದ್ದಂತೆ ಪ್ರಾಕ್ಟೀಸ್ ಮಾಡಿದ್ರೆ ಪರೀಕ್ಷೆಯಲ್ಲಿ ಸ್ವಲ್ಪ ಚೇಂಜ್ ಮಾಡಿ ಪ್ರಶ್ನೆ ಕೇಳಿದ್ರು ಸಹ ನಿಮಗೆ ಆ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೆ ಆಗಲ್ಲ ಅದಕ್ಕೆ ಮ್ಯಾಥ್ಸ್ ನ ಯಾವತ್ತು ಬಯಾಟ್ ಮಾಡಬೇಡಿ ಬದಲಿಗೆ ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಆ ಕಾನ್ಸೆಪ್ಟ್ ಮೇಲೆ ಯಾವುದೇ ಪ್ರಶ್ನೆ ಕೇಳಿದ್ರು ನೀವು ಅದಕ್ಕೆ ಉತ್ತರ ಕೊಡ್ತೀರಾ ಮತ್ತು ಕಾನ್ಸೆಪ್ಟ್ ಅರ್ಥ ಮಾಡಿಕೊಳ್ಳುವುದರಿಂದ ನಿಮಗೆ ಈ ವರ್ಷ ಅಷ್ಟೇ ಅಲ್ಲ ಮುಂದಿನ ವರ್ಷನೂ ಸಹಾಯ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು 8ನೇ ತರಗತಿಯಲ್ಲಿ ಇದ್ರೆ 8ನೇ ತರಗತಿಯ ಮ್ಯಾಥಮೆಟಿಕ್ಸ್ ಬೇಸಿಕ್ ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗೆ 9ನೇ ತರಗತಿಯ ಮ್ಯಾಥಮೆಟಿಕ್ಸ್ ಅರ್ಥ ಮಾಡಿಕೊಳ್ಳುವುದಕ್ಕೆ ಈಸಿ ಆಗುತ್ತೆ 9ನೇ ತರಗತಿಯ ಮ್ಯಾಥ್ಸ್ ಅರ್ಥ ಮಾಡ್ಕೊಂಡ್ರೆ 10ನೇ ತರಗತಿಯಲ್ಲಿ ಈಸಿ ಆಗುತ್ತೆ ಇದು ಹೀಗೆ ಕಂಟಿನ್ಯೂ ಆಗುತ್ತೆ ಅದಕ್ಕೆ ಫಸ್ಟ್ ಟಿಪ್ ಏನಂದ್ರೆ ಮ್ಯಾಥ್ಸ್ ಅಲ್ಲಿ ಬೇಸಿಕ್ ವಿಷಯ ಅರ್ಥ ಮಾಡಿಕೊಳ್ಳಲೇಬೇಕು ಹಾಗಾದ್ರೆ ಸ್ನೇಹಿತರೆ ನೀವು ಮ್ಯಾಥ್ಸ್ ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾನು ನಿಮ್ಗೆ ಯೆಲ್ಲೋ ಕ್ಲಾಸ್ ಬಗ್ಗೆ ಹೇಳ್ತೀನಿ ಯೆಲ್ಲೋ ಕ್ಲಾಸ್ ಇಂಡಿಯಾದ ಅತಿ ದೊಡ್ಡ ಲೈವ್ ಮತ್ತು ಇಂಟ್ರಾಕ್ಟಿವ್ ಹಾಬಿ ಲರ್ನಿಂಗ್ ಪ್ಲಾಟ್ಫಾರ್ಮ್ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಮಕ್ಕಳಿಗೆ ಬೇರೆ ಬೇರೆ ರೀತಿಯ ಹಾಬೀಸ್ ಕಲಿಯುವ ಅವಕಾಶ ಸಿಗುತ್ತೆ ಅಂದ್ರೆ ಡ್ಯಾನ್ಸಿಂಗ್ ಸಿಂಗಿಂಗ್ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಕುಕ್ಕಿಂಗ್ ಯೋಗ ಮತ್ತು ಇನ್ನು ಸಾಕಷ್ಟು ಹಾಬೀಸ್ ನಿಮಗೆ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಕಲಿಯುವುದಕ್ಕೆ ಸಿಗತ್ತೆ ಮತ್ತು ಇವೆಲ್ಲ ನಿಮಗೆ ಫ್ರೀ ಆಗಿ ಹೇಳ್ಕೊಡ್ತಾರೆ ಜೊತೆ ಜೊತೆಯಲ್ಲಿ ಮ್ಯಾಥ್ಸ್ ಇಂಗ್ಲಿಷ್ ಜನರಲ್ ನಾಲೆಜ್ ಲಾಜಿಕಲ್ ರಿಸೋನಿಂಗ್ ಕ್ಲಾಸಸ್ ಕೂಡ ಇರುತ್ತೆ ಯೆಲ್ಲೋ ಕ್ಲಾಸ್ ಅಲ್ಲಿ ಪ್ರತಿ ತಿಂಗಳು 20 ಲಕ್ಷ ವಿದ್ಯಾರ್ಥಿಗಳು ಬೇರೆ ಬೇರೆ ಹಾಬೀಸ್ ಕಲಿತಾರೆ ಇಲ್ಲಿ ಇರುವ ಕ್ಲಾಸಸ್ ಗಳನ್ನು ಫ್ರೀ ಆಗಿ ಅಟೆಂಡ್ ಮಾಡಬಹುದು ಮತ್ತು ಈ ಯೆಲ್ಲೋ ಕ್ಲಾಸ್ ಅಲ್ಲಿ ಇರುವ ಕ್ಲಾಸಸ್ ನ ಪ್ರೊಫೆಷನಲ್ಸ್ ಮತ್ತು ಎಕ್ಸ್ಪರ್ಟ್ ಮೆಂಟರ್ಸ್ ಡಿಸೈನ್ ಮಾಡಿದ್ದಾರೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ತುಂಬಾ ಸೆಲೆಬ್ರಿಟಿ ಮೆಂಟರ್ಸ್ ಕೂಡ ಇದ್ದಾರೆ ಲೈಕ್ ಶಾನ್ ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ ವಿನ್ನರ್ ಸಲ್ಮಾನ್ ಯೂಸಫ್ ಖಾನ್ ಮಾಸ್ಟರ್ ಶೇಫ್ ಇಂಡಿಯಾ ವಿನ್ನರ್ ರಿಪು ಹಂಡಾ ಮತ್ತು ಇನ್ನು ಸಾಕಷ್ಟು ಸೆಲೆಬ್ರಿಟಿ ಮೆಂಟರ್ಸ್ ಇಲ್ಲಿ ಕ್ಲಾಸಸ್ ತಗೋತಾರೆ ಯೆಲ್ಲೋ ಕ್ಲಾಸ್ ಅಲ್ಲಿ ನೀವು ಹಾಬೀಸ್ ಕಲಿಯುವುದರ ಜೊತೆ ತುಂಬಾ ಪ್ರೈಸಸ್ ಕೂಡ ಗೆಲ್ಲಬಹುದು ಲೈಕ್ ಪ್ಲೇ ಸ್ಟೇಷನ್ ಆಪಲ್ ಐಪ್ಯಾಡ್ ಬೈಸಿಕಲ್ಸ್ ಅಮೆಜಾನ್ ವಾಚರ್ಸ್ ಮತ್ತು ಇನ್ನು ಸಾಕಷ್ಟು ಈಗ ಏಪ್ರಿಲ್ ಅಲ್ಲಿ ಯೆಲ್ಲೋ ಕ್ಲಾಸ್ ಒಂದು ಕಾಂಟೆಸ್ಟ್ ರನ್ ಮಾಡ್ತಿದೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನೀವು 3 ಲಕ್ಷ ರೂಪಾಯಿವರೆಗೆ ಸ್ಕಾಲರ್ಶಿಪ್ ಗೆಲ್ಲಬಹುದು ಅದಲ್ಲದೆ ಒನ್ ಪ್ಲಸ್ ಸ್ಮಾರ್ಟ್ ಟಿವಿ ಗೆಲ್ಲಬಹುದು ಬೋಟ್ ಸ್ಮಾರ್ಟ್ ವಾಚ್ ಗೆಲ್ಲಬಹುದು ಈ ಕಾಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವುದಕ್ಕೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಯೆಲ್ಲೋ ಕ್ಲಾಸ್ ಆಪ್ ಈಗ ತಕ್ಷಣ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಕ್ಲಾಸಸ್ ಅಟೆಂಡ್ ಮಾಡುವುದಕ್ಕೆ ಶುರು ಮಾಡಿ ನೀವು ಈ ಕಾಂಟೆಸ್ಟ್ ಗೆ ಎಲಿಜಿಬಲ್ ಆಗ್ತೀರಾ ಹಾಗಾದ್ರೆ ಬೇಗ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ಲಿಂಕ್ ಇಂದ ಯೆಲ್ಲೋ ಕ್ಲಾಸ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ನಂಬರ್ 2 ಮೇಂಟೈನ್ ಎ ಸೆಪರೇಟ್ ಬುಕ್ ಫಾರ್ ಫಾರ್ಮುಲಾ ಮಹಾಭಾರತದ ಯುದ್ಧ ಅಥವಾ ರಾಮಾಯಣದಲ್ಲಿ ನಡೆದಿರುವ ಯುದ್ಧ ನೀವು ಟಿವಿಯಲ್ಲಿ ನೋಡೇ ಇರ್ತೀರಾ ಆ ಯುದ್ಧದಲ್ಲಿ ಬಿಲ್ಲು ಬಾಣ ಬಿಡುವ ಮುಂಚೆ ಅವರು ಮಂತ್ರ ನೆನಪು ಮಾಡಿಕೊಂಡು ಹೇಳ್ತಿದ್ರು ಆ ಮಂತ್ರ ಹೇಳಿದ ಮೇಲೇನೆ ಆ ಅಸ್ತ್ರದಲ್ಲಿ ಒಂದು ಸೂಪರ್ ಪವರ್ ಆಕ್ಟಿವೇಟ್ ಆಗ್ತಿತ್ತು ಮತ್ತು ಒಂದ್ ವೇಳೆ ಅವ್ರಿಗೆ ಆ ಮಂತ್ರ ನೆನಪು ಆಗ್ಲಿಲ್ಲ ಅಂದ್ರೆ ಅವರು ಆ ಯುದ್ಧ ಸೋಲುವ ಚಾನ್ಸ್ ಕೂಡ ಇರ್ತಿತ್ತು ಅದೇ ತರ ಈ ಮ್ಯಾಥ್ಸ್ ಅಲ್ಲಿ ಎಲ್ಲಿಯವರೆಗೆ ನಿಮಗೆ ಫಾರ್ಮುಲಾ ನೆನಪು ಆಗಲ್ಲ ಅಲ್ಲಿಯವರೆಗೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡುವುದಕ್ಕೆ ಆಗಲ್ಲ ಮ್ಯಾಥ್ಸ್ ಒಂದು ಸ್ಕೋರಿಂಗ್ ಸಬ್ಜೆಕ್ಟ್ ಆದ್ರೆ ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಏನಂದ್ರೆ ಫಾರ್ಮುಲಾಸ್ ನೀವು ಫಾರ್ಮುಲಾ ಮರೆತರೆ ನೀವು ನಿಮ್ಮ ಮಾರ್ಕ್ಸ್ ಕಳ್ಕೋಬಹುದು ಅದಕ್ಕೆ ಫಾರ್ಮುಲಾಸ್ ನ ಸರಿಯಾಗಿ ಒಂದು ಸೆಪರೇಟ್ ಬುಕ್ ಅಲ್ಲಿ ಬರ್ಕೊಂಡು ನೆನಪಿನಲ್ಲಿ ಇಟ್ಟುಕೊಳ್ಳಲೇಬೇಕು
ನಂಬರ್ ತ್ರೀ, ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ನಿಮ್ಮ ಪುಸ್ತಕದಲ್ಲಿ ಬಿಡಿಸಿರುವ ಪ್ರಾಬ್ಲಮ್ಸ್ ಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಫಸ್ಟ್ ಸುಲಭವಾದ ಪ್ರಾಬ್ಲಮ್ಸ್ ಗಳನ್ನು ಬಿಡಿಸಿ, ಆಮೇಲೆ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಗಳನ್ನು ಬಿಡಿಸಬೇಕು. ಮತ್ತು ಕ್ಲಾಸಸ್ ಅಲ್ಲಿ ನಿಮ್ಮ ಟೀಚರ್ ಕೂಡ ಹೇಳೇ ಇರ್ತಾರೆ ಯಾವ ಯಾವ ಕಾನ್ಸೆಪ್ಟ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತ. ಆದ್ದರಿಂದ ಹೈ ಮಾರ್ಕ್ಸ್ ಕೊಡುವ ಪ್ರಾಬ್ಲಮ್ಸ್ ಗಳನ್ನು ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ನಿಮ್ಮ ಟೀಚರ್ ಯಾವುದು ಇಂಪಾರ್ಟೆಂಟ್ ಅಂತ ಹೇಳಿರ್ತಾರೆ ಅದು ಎಕ್ಸಾಮ್ ಅಲ್ಲಿ ಖಂಡಿತ ಬಂದೇ ಬರುತ್ತೆ. ಅದಕ್ಕೆ ಅಂತ ಪ್ರಾಬ್ಲಮ್ಸ್ ಗಳನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ನಂಬರ್ ಫೋರ್, ಆಸ್ಕ್ ಡೌಟ್ಸ್ ಟು ಯುವರ್ ಟೀಚರ್. ಮ್ಯಾಥ್ಸ್ ಒಂದು ಎಂತ ಸಬ್ಜೆಕ್ಟ್ ಅಂದ್ರೆ ನೀವು ಬೇರೆಯವರಿಂದ ಸಹಾಯ ತಗೊಳ್ಳಲೇಬೇಕು. ಈ ಒಂದು ಸಬ್ಜೆಕ್ಟ್ ಅಲ್ಲಿ ಒಂದು ಡೌಟ್ ಆದ್ಮೇಲೆ ಇನ್ನೊಂದು ಡೌಟ್ ಬರ್ತಾನೆ ಇರುತ್ತೆ. ಅದಕ್ಕೆ ಯಾವಾಗ ನೀವು ಮ್ಯಾಥ್ಸ್ ಪ್ರಾಬ್ಲಮ್ ಬಿಡಿಸ್ತಿರ್ತೀರಾ ಅವಾಗ ನಿಮ್ಗೆ ಏನಾದ್ರೂ ಡೌಟ್ ಬಂದ್ರೆ ಅದನ್ನ ಒಂದ್ ಕಡೆ ಬರೆದಿಟ್ಕೊಳ್ಳಿ, ಮತ್ತು ನೆಕ್ಸ್ಟ್ ಡೇ ಆ ಡೌಟ್ ನ ನಿಮ್ಮ ಟೀಚರ್ಗೆ ಕೇಳಿ ಕ್ಲಿಯರ್ ಮಾಡ್ಕೊಳ್ಳಿ. ಮತ್ತು ಕೆಲವು ವಿದ್ಯಾರ್ಥಿಗಳಿಗೆ ಮ್ಯಾಥ್ಸ್ ಬೋರಿಂಗ್ ಯಾಕೆ ಅನ್ಸತ್ತಂದ್ರೆ ಅವರ ಟೀಚರ್ ಅವರಿಗೆ ಚೆನ್ನಾಗಿ ಪಾಠ ಮಾಡಿರಲ್ಲ, ಅಥವಾ ತುಂಬಾ ಬೋರಿಂಗ್ ಆಗೋ ರೀತಿ ಪಾಠ ಮಾಡ್ತಿರ್ತಾರೆ. ಅದಕ್ಕೆ ವಿದ್ಯಾರ್ಥಿಗಳಿಗೆ ಮ್ಯಾಥ್ಸ್ ಬೋರಿಂಗ್ ಅನ್ಸುತ್ತೆ. ಅದಕ್ಕೆ ನಿಮ್ಮ ಕ್ಲಾಸ್ ಅಲ್ಲಿ ಯಾರು ಮ್ಯಾಥ್ಸ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾರಲ್ಲ ಅವರಿಂದಾನು ನೀವು ಡೌಟ್ಸ್ ಕ್ಲಿಯರ್ ಮಾಡ್ಕೋಬಹುದು. ಮತ್ತು ಆನ್ಲೈನ್ ಅಲ್ಲಿ ಕೂಡ ಸಾಕಷ್ಟು ಪ್ಲಾಟ್ಫಾರ್ಮ್ಸ್ ಅಲ್ಲಿ ಮ್ಯಾಥ್ಸ್ ಡೌಟ್ಸ್ ನೀವು ಕ್ಲಿಯರ್ ಮಾಡ್ಕೋಬಹುದು. ನಂಬರ್ ಫೈವ್, ಮ್ಯಾಥ್ಸ್ ನ ನೀವು ಬೇರೆಯವರಿಗೆ ಕಲಿಸಬೇಕು. ಮ್ಯಾಥ್ಸ್ ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಬೆಸ್ಟ್ ವೇ ಯಾವ್ದಂದ್ರೆ ಅದನ್ನ ಬೇರೆಯವರಿಗೆ ಕಲಿಸುವುದು. ಮ್ಯಾಥ್ಸ್ ನ ನೀವು ಅರ್ಥ ಮಾಡಿಕೊಂಡು ಬೇರೆಯವ್ರ ಜೊತೆ ಕುತ್ಕೊಂಡು ಅವರಿಗೆ ಟೀಚ್ ಮಾಡಿದ್ರೆ ನಿಮಗೆ ಅದು ಇನ್ನೂ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಅವರಿಗೆ ಅರ್ಥ ಆಗುವವರೆಗೆ ನೀವು ಕಲಿಸಿದ್ರೆ ನೀವು ಅದನ್ನ ಯಾವತ್ತೂ ಮರೆಯಲ್ಲ. ಅದಕ್ಕೆ ನೀವು ಕಲಿತು ಬೇರೆಯವರಿಗೆ ಕಲಿಸಿದ್ರೆ ನಿಮ್ಗೆ ಮ್ಯಾಥ್ಸ್ ತುಂಬಾ ಈಸಿ ಆಗತ್ತೆ. ಹಾಗಾದ್ರೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾ ಏನೆಲ್ಲ ಹೇಳಿದೀನಿ ಅದನ್ನ ಮತ್ತೊಮ್ಮೆ ನಿಮ್ಗೆ ರಿವೈಸ್ ಮಾಡಿಸ್ತೀನಿ. ನೀವು ಫಸ್ಟ್ ಬೇಸಿಕ್ ಅರ್ಥ ಮಾಡ್ಕೋಬೇಕು. ಡೈರೆಕ್ಟ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತಾ ಕುಳಿತ್ಕೋಬಾರದು. ಬೇಸಿಕ್ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಆ ಕಾನ್ಸೆಪ್ಟ್ ಮೇಲೆ ಯಾವುದೇ ಪ್ರಶ್ನೆ ಕೇಳಿದ್ರು ಸಹ ನೀವು ಅದಕ್ಕೆ ಉತ್ತರ ಕೊಡಬಹುದು. ಫಾರ್ಮುಲಾಸ್ ನೀವು ನೆನಪಿಟ್ಟುಕೊಳ್ಳಲೇಬೇಕು. ನೆನಪಿಡಿ, ಫಾರ್ಮುಲಾ ಅಂದ್ರೆ ಮಂತ್ರ ಇದ್ದಂಗೆ. ಎಲ್ಲಿಯವರೆಗೆ ನೀವು ಮಂತ್ರ ಹೇಳಲ್ಲ ಅಲ್ಲಿಯವರೆಗೆ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಆಗಲ್ಲ. ಮ್ಯಾಥ್ಸ್ ನ ನೀವು ಓದಿ ಓದಿ ನೆನಪಿಟ್ಕೊಳ್ಳಕ್ಕೆ ಆಗಲ್ಲ. ನೀವು ಸ್ಟೆಪ್ಸ್ ನ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಎಷ್ಟು ಹೆಚ್ಚು ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟೇ ಹೆಚ್ಚು ಸುಲಭವಾಗಿ ನಿಮ್ಗೆ ಅದು ಅರ್ಥ ಆಗತ್ತೆ. ನಿಮ್ಗೆ ಯಾವ್ದಾದ್ರೂ ಡೌಟ್ ಇದ್ರೆ ಅದನ್ನ ಟೀಚರ್ ಹತ್ರ ಅಥವಾ ನಿಮ್ಮ ಸ್ನೇಹಿತನಿಗೆ ಕೇಳಿ ಡೌಟ್ ಕ್ಲಿಯರ್ ಮಾಡ್ಕೋಬೇಕು. ಮತ್ತು ನೀವು ಅರ್ಥ ಮಾಡ್ಕೊಂಡು ಬೇರೆಯವರಿಗೆ ಅರ್ಥ ಮಾಡಿಸಿದ್ರೆ, ಟೀಚ್ ಮಾಡಿದ್ರೆ ನಿಮಗೆ ಮ್ಯಾಥ್ಸ್ ತುಂಬಾ ಈಸಿ ಆಗತ್ತೆ. ಹಾಗಾದ್ರೆ ಸ್ನೇಹಿತರೆ, ಡಿಸ್ಕ್ರಿಪ್ಷನ್ ದಲ್ಲಿ ಕೊಟ್ಟಿರುವ ಲಿಂಕ್ ಇಂದ ಯೆಲ್ಲೋ ಕ್ಲಾಸ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳುವುದನ್ನ ಮರಿಬೇಡಿ. ಫ್ರೀಯಾಗಿ ನೀವು ಅಲ್ಲಿಂದ ಬೇರೆ ಬೇರೆ ಹಾಬೀಸ್ ಕಲಿಯಬಹುದು. ಈ ವಿಡಿಯೋದಿಂದ ನಿಮಗೆ ಖಂಡಿತ ಸಹಾಯ ಆಗುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡುವುದನ್ನು ಮರೆಯಬೇಡಿ, ಯಾಕಂದ್ರೆ ನಿಮ್ಮ ಪ್ರತಿಯೊಂದು ಲೈಕ್ ನನಗೆ ಮೋಟಿವೇಶನ್ ಕೊಡುತ್ತೆ ಇನ್ನೂ ಹೆಚ್ಚು ವಿಡಿಯೋಸ್ ಮಾಡುವುದಕ್ಕೆ. ಮತ್ತು ನಿಮಗೆ ಮ್ಯಾಥ್ಸ್ ಅಂದ್ರೆ ಭಯ ಆಗತ್ತೋ ಅಥವಾ ಇಷ್ಟ ಆಗತ್ತೋ ಅಂತ ಕಮೆಂಟ್ ಮಾಡಿ ಖಂಡಿತ ಹೇಳಿ. ಮತ್ತು ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಫೈನಲಿ, ಥ್ಯಾಂಕ್ ಯು ಫಾರ್ ವಾಚಿಂಗ್.